ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟ್ರೆಂಡ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ ಕೂಡ ಬಂದಿದೆ. 25,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಅಮೌಂಟ್ ಬರುವುದು ಡೌಟು ಅಂತ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾವುದಕ್ಕೆ ಕಾರಣ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ಅರೌಂಡ್ ಇನ್ನು 69 ಲಕ್ಷ, ಇನ್ನು 69 ಲಕ್ಷ ಮಹಿಳೆಯರಿಗೆ ಅಮೌಂಟ್ ಬರಬೇಕಾಗುತ್ತೆ. ಅರೌಂಡ್ ಈಗ 40 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಅಮೌಂಟ್ ಕೂಡ ಬಂದಿದೆ. 1.13 ಕೋಟಿ ಫಲಾನುಭವಿಗಳು ಇದ್ದಾರೆ ಇದರಲ್ಲಿ. ಸರ್ಕಾರ ಅಮೌಂಟ್ ಆಗ್ತಾ ಇದೆ. 69 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಇನ್ನೂ ಕೂಡ ಅಮೌಂಟ್ ಬರಬೇಕಾಗುತ್ತೆ. ಈ ವೀಕ್ ಒಳಗೆ ನಾವು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು 15ನೇ ತಾರೀಕು ಒಳಗೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಸಾಕಷ್ಟು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲದೆ ಇರ್ಬೋದು, ಮತ್ತು ಡೀಟೇಲ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ, ಡೀಟೇಲ್ಸ್ ಕೂಡ ಕರೆಕ್ಟಾಗಿ ಇಲ್ಲ, ಮ್ಯಾಚ್ ಆಗ್ತಾಯಿಲ್ಲ ಅಂಥವರಿಗೆ ಅಮೌಂಟ್ ಬರೋದು ಈ ತಿಂಗಳು ಡೌಟ್ ಅಂತ ಹೇಳಿದ್ದಾರೆ. ಬರೋಬ್ಬರಿ 25,000ಕ್ಕೂ ಹೆಚ್ಚು ಮಹಿಳೆಯರು, ಗ್ಯಾಪ್ ನೆನ್ಕೊಳ್ಳಿ, ಬರೋಬ್ಬರಿ 25,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ತಿಂಗಳು ಹಣ ಬರುವುದು ಡೌಟು ಅಂತ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರಿದ್ದಾರೋ, ನೀವು ಇರ್ಬೋದು ಇಲ್ಲದ ಇರ್ಬೋದು ಗೊತ್ತಿಲ್ಲ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತರು ಸ್ವಲ್ಪ ಭೇಟಿ ನೀಡಿ ಒಂದು ಮಾಹಿತಿ ಕಲೆ ಹಾಕ್ಬೋದು ಏನಾದರೂ ಸಮಸ್ಯೆ ಆಗಿದ್ದರೆ. ಈಗ ಅಂತ ಒಂದು ಮಾಹಿತಿ ಬಂದಿದೆ. 25,000 ಹೆಚ್ಚು ಮಹಿಳೆಯರಿಗೆ ಈ ಬಾರಿ ಅಮೌಂಟ್ ಬರೋದು ಡೌಟು ಅಂತ ಒಂದು ಆದೇಶ ಬಂದಿದೆ. ಎಚ್ಚರಾಗಿರಿ ಸ್ನೇಹಿತರೆ, ಚೆಕ್ಔಟ್ ಮಾಡ್ಕೊಳ್ಳಿ ಏನಾದರೂ ಮಾಹಿತಿ ಬಂದರೆ. ಆನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಇನ್ನು 69 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಬರೋಕ್ಕಾಗುತ್ತೆ, ಅಂದರೆ 1/4 ಮುಕ್ಕಾಲು ಇನ್ನೂ ಕೂಡ ಬಂದಿಲ್ಲ. ಅದನ್ನು ನಾವು ಶೀಘ್ರದಲ್ಲೇ ಸಾಲ್ವ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ ಅಂತ ಮನೆ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಹೇಳೋಕ್ಕಾಗಿದ್ದಿಲ್ಲ ಎಷ್ಟು ದಿನ ಆಗುತ್ತೋ ಏನು ಕತೆ ಅಂತ ಗೊತ್ತಿಲ್ಲ. ಇದು ಇವತ್ತಿನ ಮಾಹಿತಿ. ಇದೇ ರೀತಿ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.